ಹಲೋ ಫ್ರೆಂಡ್ಸ್, ಹ್ಯಾಪಿ ಹೊಟ್ಟೆ ಚಾನಲ್ಗೆ ಸ್ವಾಗತ. ಇವತ್ತು ಜೋಳ ಮತ್ತು ಗೋಧಿ ಎರಡನ್ನು ಹಾಕಿ ಒಂದು ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಮಸಾಲೆ ಹಾಕಿರೋದ್ರಿಂದ ಯಾವುದೇ ಥರದ ವಿಶೇಷವಾದ ಪಲ್ಯಗಳು ಬೇಕಿಲ್ಲ. ಸ್ಕೂಲ್ ಶುರುವಾದ ಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸ್ನಲ್ಲಿ ಅಥವಾ ಟ್ರಾವೆಲ್ ಮಾಡೋಕ್ಕೆ ತೊಗೊಂಡು ಹೋಗೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಪುಟ್ಟ ಮಿಕ್ಸಿ ಜಾರ್ನಲ್ಲಿ ಜೀರಿಗೆ, ಶುಂಠಿ ಮತ್ತು ಕರಿಬೇವು ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳೋಣ. ರುಬ್ಬಿದ್ದು ಸ್ವಲ್ಪ ತರಿತರಿಯಾಗಿ ಇರಲಿ. ಈಗ ಇದಕ್ಕೊಂದಷ್ಟು ನೀರನ್ನು ಸೇರಿಸಿ ಮಸಾಲೆ ನೀರನ್ನು ಒಂದು ಕಪ್ನಷ್ಟು ಮಾಡ್ಕೊಳ್ಳೋಣ. ನೀರನ್ನು ಒಲೆಯ ಮೇಲೆ ಕುದಿಯೋಕ್ಕೆ ಇಟ್ಟು ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಚಮಚ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋಣ. ಬರೀ ಜೋಳದ ರೊಟ್ಟಿಯನ್ನು ಮಾಡೋಕ್ಕೆ ನಿಮಗೆ ಕಷ್ಟ ಆದರೆ ಈ ಮಸಾಲೆ ರೊಟ್ಟಿ ಗೋಧಿ ಮತ್ತು ಜೋಳವನ್ನು ಹಾಕಿ ಮಾಡೋದು ಲಟ್ಸೋಕ್ಕೂ ತುಂಬ ಸುಲಭ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಜೋಳವನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಐಡಿಯಾ ಕೂಡ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ಳಿ. ಈ ಒಂದು ಕಪ್ಪನ್ನು ನೀರು ಅಳತೆ ಮಾಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ನಷ್ಟು ಜೋಳದ ಹಿಟ್ಟನ್ನು ಸೇರಿಸಿ ಒಂದು ಕಪ್ ಮಾಡಿಕೊಂಡು ನೀರು ಕುದಿತಾ ಇದ್ದಾಗೆ ಈ ಹಿಟ್ಟನ್ನು ಅದಕ್ಕೆ ಹಾಕಿ ಕಲಸ್ಕೊಳ್ಳೋಣ. ಹಿಟ್ಟು ನೀರಲ್ಲಿ ಮಿಕ್ಸ್ ಆಗಿ ಒಂದು ಮುದ್ದೆ ಥರ ಆಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡಿಬಿಡಿ. ಆಮೇಲೆ ಇದನ್ನು ಮುಚ್ಚಿಟ್ಟು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಲಿ, ಅಂದರೆ ಸುಮಾರೊಂದು 15-20 ನಿಮಿಷ ಬೇಕಾಗ್ಬೋದು. ಇದೇ ಥರ ಬೇರೆ ಬೇರೆ ರೀತಿ ರೊಟ್ಟಿಯ ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಶೇರ್ ಮಾಡಿದ್ದೀನಿ, ಒಮ್ಮೆ ನೋಡಿ. ಹಿಟ್ಟಿನ ಹದವನ್ನು ನೋಡ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಒಂಚೂರು 1 ಸ್ಪೂನ್ನಷ್ಟು ನೀರು ಹಾಕ್ಕೋಬೋದು. ತುಂಬ ಮೆತ್ತಗನ್ಸಿದ್ರೆ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ಚೆನ್ನಾಗಿ ನಾದಿ ಒಂದು ಚಪಾತಿಯ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಜೊತೆ ಬೆಂದಿರೋ ಹಿಟ್ಟು ಘಮ್ ಅಂತ ಪರಿಮಳ ಬರ್ತಾ ಇದೆ ನೋಡಿ. ಈಗ ಇದನ್ನು ಚೆನ್ನಾಗಿ ನಾದಿಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ. ಇದರಿಂದ ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಇಷ್ಟು ಹಿಟ್ಟಲ್ಲಿ ಸುಮಾರು 7-8 ಚಪಾತಿಗಳಾಗತ್ವೆ. ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದೊಂದೇ ಉಂಡೆಯನ್ನು ತೊಗೊಂಡು ಕೈಯಲ್ಲಿ ನಿಧಾನವಾಗಿ ಇನ್ನೊಂದು ಸರ್ತಿ ನಾದಿ ಇದನ್ನು ಒಣ ಹಿಟ್ಟಲ್ಲಿ, ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ, ಒಣ ಹಿಟ್ಟಲ್ಲಿ ಅದ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ಹಿಟ್ಟು ಬೆಂದಿರೋದ್ರಿಂದ ಆರಾಮಾಗಿ ಲಟ್ಟಿಸ್ಕೋಬೋದು ಮತ್ತು ಈ ಲಟ್ಟಿಸಿದ ಚಪಾತಿಗಳು ಕೂಡ ಒಂದ್ರ ಮೇಲೆ ಒತ್ತಿಟ್ಟು ಅಂಟ್ಕೊಳ್ಳಲ್ಲ. ಅದಕ್ಕೆ ನೀವೊಂದು 4-5 ಚಪಾತಿಗಳನ್ನು ಒಟ್ಟಿಗೆ ಲಟ್ಟಿಸ್ಕೊಂಡು ಆಮೇಲೆ ಸುಟ್ಟೋದಾದರೂ ಪರವಾಗಿಲ್ಲ. ಮೇಲಿಂದ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಳ್ತಾ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಜೋಳದ ಹಿಟ್ಟನ್ನು ರೆಗ್ಯುಲರಾಗಿ ನಿಮ್ಮ ಡಯೆಟಲ್ಲಿ ಹೇಗೆ ಸೇರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೊಳ್ಳೆ ಐಡಿಯಾ ಅಲ್ವಾ? ನೋಡಿ ಎಷ್ಟು ತೆಳ್ಳಗಾಗಿ ಲಟ್ಟಿಸ್ಕೋಬೋದು. ಹಾಗೆ ಪಕ್ಕದಲ್ಲಿ ನನ್ನ ಹಂಚು ಕೂಡ ಕಾಯಕ್ಕಿಟ್ಟಿದ್ದೀನಿ. ಈಗ ಬನ್ನಿ ಹೇಗೆ ಸುಡೋದು ಅಂತ ನೋಡೋಣ. ಎಲ್ಲ ಚಪಾತಿಯನ್ನು ಸುಟ್ಟಂತೆ ಹದವಾಗಿ ಕಾದ ಹಂಚಿನ ಮೇಲೆ ಇದನ್ನು ಹಾಕಿ ಎರಡು ಕಡೆ ಸುಟ್ಟು ತಕ್ಕೊಳ್ಳೋಣ. ಇದರಲ್ಲಿ ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಇರೋದ್ರಿಂದ ಅಷ್ಟೊಂದು ಉಬ್ಬಲ್ಲ, ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಕೂಡ ಸುಟ್ಕೋಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲೂ ಕೂಡ ತಿಳಿಸಿ. ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಆರೋಗ್ಯವಾಗಿರಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.